नमस्कार ರೈತ ಬಂಧುವರಿಗೆ ಕ್ರಾಪ್ ಮಾಸ್ಟರ್ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ ರೈತ ಬಂಧುವರೇ ಇವತ್ತು ನಾವು ಮೆಣಸಿನ ಬೆಳೆಯಲ್ಲಿ ಸಸಿ ಮಳೆಯ ನಿಯೋಜನೆ ಯಾವ ತರ ಮಾಡ್ಕೊಂಡು ಹೋಗಬೇಕಲ್ಲ ಅದರ ಕಡೆ ನಾವು ಸ್ವಲ್ಪ ಲಕ್ಷ ಕೊಡೋಣ ಇವತ್ತು ಈಗ ನಮ್ಮ ಕರ್ನಾಟಕ ಭಾಗದಾಗ ಅಂದ್ರೆ ಮೆಣಸಿನಕಾಯಿ ಸಸಿ ಅನ್ನೋದಲ್ಲ ಅಂದ್ರೆ ನಾಟಿ ಮಾಡ್ಲಿಕ್ಕ ಆಲ್ರೆಡಿ ಎಲ್ಲೆಲ್ಲ ಚಾಲು ಮಾಡ್ಯಾರ ಮತ್ತೆ ಎಷ್ಟೋ ಮಂದಿ ಬೀಜ ಖರೀದಿ ಮಾಡಿ ಸ್ವಂತ ಅಂದ್ರೆ ಏನ್ ಸಸಿಗಳು ಸ್ವಂತ ರೆಡಿ ಮಾಡ್ಕೊತಾರ ಅಂದ್ರೆ ನರ್ಸರಿ ಅಂದ ಜಾಸ್ತಿ ಸರಲ ಸ್ವಂತ ಅವರವರ ತೋಟದಾಗೆ ಸಸಿಗಳ ತಯಾರ ಮಾಡ್ಕೊತಿರ್ತಾರ ಈಗ ಏನು ನೀವು ಸಸಿ ನಿಮ್ಮ ತೋಟದಾಗ ತಯಾರ ಮಾಡ್ಕೊತಿರಲ್ಲ ಅದು ಯಾವ ಪದ್ಧತಿಯಾಗ ಮಾಡಬೇಕಲ್ಲ ಅದರ ಕಡೆ ನಾವು ಸ್ವಲ್ಪ ಲಕ್ಷ ಕೊಡೋಣ ಈಗ ನೋಡಬಹುದು ಈಗ ನಮ್ಮಲ್ಲಿ ಏನನ್ನ ಆಗಿ ತಯಾರಿಸ್ಕೊತೇವಲ್ಲ ಅಂದ್ರೆ ಸಸಿಯನ್ನು ತಯಾರಿಸ್ಕೊತೇವಲ್ಲ ಅಂದ್ರೆ ಸಂತಟ ನೆಲದಾಗೆ ಮಡಿ ರೆಡಿ ಮಾಡಿ ಸಂತಟ ನೆಲದಾಗೆ ಏನು ಮಾಡ್ತೇವಪ್ಪ ಅಂದ್ರೆ ಬೀಜ ಊರ್ತೇವೆ ಆಮೇಲೆ ಅದಕ್ಕೆ ನೀರು ಕೊಡ್ತಿರ್ತೇವೆ ಒಂದು ಈಗ ನೀರು ಕೊಡೋದ್ರಿಂದ ಮತ್ತೆ ಮೇಲಿನ ಮೇಲೆ ಮಳೆ ಆಗೋದ್ರಿಂದ ಆ ನೆಲದಾಗ ಏನಾಗ್ತಿತ್ತಪ್ಪ ಅಂದ್ರೆ ಜಾಸ್ತಿ ಹೊತ್ತು ನೀರು ಹಿಡಿದೈತಿ ಅಂದ್ರೆ ಜಲ್ದಿ ಡ್ರೈನೇಜ್ ಆಗಲ್ಲ ಜಲ್ದಿ ಹಾಕಿ ಬರಲ್ಲ ಹಿಂಗಾಗಿ ಏನಾಗ್ತೈತಿ ಅಂದ್ರೆ ಏನು ಬೀಜಗಳ ಮೊಳಕೆ ಹೊಡೆದು ಬರಬೇಕಲ್ಲ ಅದರದ ಪ್ರಮಾಣ ಕಡಿಮೆ ಆಗ್ತೈತಿ ಜೇರ್ಗರ್ತ ಮೊಳಕೆ ಹೊಡೆದು ಬಂದ್ರು ಅಲ್ಲಿ ಮಳೆ ಅಥವಾ ನಾವು ಜಾಸ್ತಿ ಹರಿನೀರು ಕೊಡೋದ್ರಿಂದ ಅಲ್ಲಿ ಡಂಪಿಂಗ್ ಆಫ್ ದ ಪ್ರಾದುರ್ಭಾವ ಬರ್ತೈತಿ ಪ್ಯೂಜರಿಯಂ ದ ಪ್ರಾದುರ್ಭಾವ ಬರ್ತೈತಿ ಪೈಟೋಪ್ತರಾದ ಪ್ರಾದುರ್ಭಾವ ಬರ್ತೈತಿ ಹಿಂಗಾಗಿ ಅಲ್ಲಿ ಅಗೆ ಸಾಯೋ ಚಾನ್ಸಸ್ ಜಾಸ್ತಿ ಇರ್ತೈತಿ ಮತ್ತೆ ಆ ಮಡಿನಾಗ ರೋಗ ಮತ್ತು ಕೀಡೆದ ಪ್ರಾದುರ್ಭಾವನು ಜಾಸ್ತಿ ಇರ್ತೈತಿ ಹಿಂಗಾಗಿ ನಾವು ಏನ ಅವ ಸಸಿ ಕಿತ್ತಿ ಮೇನ್ ಪ್ಲಾಟಿಗೆ ಒಯ್ದು ನಾಟಿ ಮಾಡ್ತೇವಲ್ಲ ಅಲ್ಲಿ ಕೂಡ ರೋಗದ ಪ್ರಾದುರ್ಭಾವ ಜಾಸ್ತಿ ಆಗಿ ನಮಗೆ ಮುಂದೆ ನುಕ್ಸಾನ ಆಗೋ ಚಾನ್ಸಸ್ ಇರ್ತೈತಿ ಮೆಣಸಿನ ಬೆಳೆಯಲ್ಲಿ ಆದ ಕಾರಣ ನಾವು ಇಲ್ಲಿ ಏನ ಸಸಿ ಮಡಿನಾಗ ಸಸಿ ತಯಾರಿಸೋತೇವಲ್ಲ ಅಂದ್ರೆ ಇದು ಬಹಳ ಮಹತ್ವದೈತಿ ಇಲ್ಲಿ ನಾವು ಎಷ್ಟು ಆರೋಗ್ಯವಾಗಿರ್ತೇವೋ ಮುಂದೆ ಟ್ರಾನ್ಸ್ಪ್ಲಾಂಟಿಂಗ್ ಮಾಡೋಣ ಅಲ್ಲೂ ಆರೋಗ್ಯವಾಗಿರ್ತಾವ ಮತ್ತೆ ಅಲ್ಲಿ ಇಳುವರಿನು ಚಲೋ ಬರ್ತೈತಿ ನಮಗೆ ಆದ ಕಾರಣ ನಾವು ಇಲ್ಲಿ ಏನ ಸಸಿ ತಯಾರಿಸೋತೇವಲ್ಲ ಅದು ಯಾವ ಪದ್ಧತಿಯಾಗ ನಾವು ಬೆಡ್ ರೆಡಿ ಮಾಡ್ಕೋಬೇಕಲ್ಲ ಅದ್ರ ಕಡೆ ನಾವು ಸ್ವಲ್ಪ ಲಕ್ಷ ಕೊಡೋಣ ಈಗ ಒಂದನೇದ ಸಸಿ ಮಡಿ ಯಾವ ತರ ತಯಾರಿಸ್ಕೊಳ್ಬೇಕಲ್ಲ ಅದ್ರ ಕಡೆ ಲಕ್ಷ ಕೊಡೋಣ ಏನ್ ಮಾಡ್ರಿ ಅಗದೆ ಸಂತಟವಾದ ನೆಲ ಇರಬೇಕು ಅಲ್ಲಿ ಸ್ವಲ್ಪ ಮಣ್ಣು ಜಾಸ್ತಿ ಇರಬೇಕು ಮತ್ತು ಆರ್ಗ್ಯಾನಿಕ್ ಕಾರ್ಬನ್ ಲೆವೆಲ್ ಜಾಸ್ತಿ ಇರಬೇಕು ಮತ್ತೆ ಅಲ್ಲಿ ಗಿಡಗಂಟಿ ಆಜುಬಾಜು ಗಿಡಗಂಟಿ ಇರಬಾರ್ದು ವಾತಾವರಣ ಸ್ವಚ್ಛ ಇರಬೇಕು ಇಂತ ಜಮೀನುಗಳು ಆಯ್ಕೆ ಮಾಡ್ರಿ ಮತ್ತು ಮಳಿ ಆದ್ರೂ ಕೂಡ ಅಲ್ಲಿ ಬಂದು ನೀರು ನಿಂದಿರಬಾರ್ದು ಅಂದ್ರೆ ನಾವು ಈಗ ಎಲ್ಲರೂ ತೆಗನೆಗೆ ಮಣ್ಣು ಜಾಸ್ತಿ ಐತೆ ಅಂತ ಹೇಳಿ ತೆಗನೆ ಮಾಡದೆ ಅಂತ ತಿಳ್ಕೊರಿ ಅವು ಆಗಿ ಹೊಡೆದು ಬರಾಗ ಏನ್ರೆ ಮಳಿ ಜಾಸ್ತಿ ಆಗಿ ಬಂದಿ ಅಲ್ಲಿ ಡೌನಲ್ಲಿ ನೀರು ನಿಂತ್ರ ಅಂದ್ರೆ ಎಲ್ಲ ಹೀಗೆ ಸಾವಿ ಚಾನ್ಸಸ್ ಇರ್ತಾವ ಆದ ಕಾರಣ ಏನ ನೀವು ಆಯ್ಕೆ ಮಾಡ್ಕೋತಿರಲ್ಲ ಸಸಿ ಮಡಿ ಅದು ಸ್ವಲ್ಪ ಎತ್ತರಕ್ಕೆ ಇರಲಿ ನೀರು ಡ್ರೈನೇಜ್ ಆಗುವಂತ ಜಮೀನ್ ಇರ್ಬೇಕಂದ್ರೆ ಜಾಸ್ತಿ ಹಸಿ ಹಿಡ್ಕೊಂಡು ಕುಂದಿರಬಾರ್ದ ಅಂತ ಜಮೀನ್ ನಾವು ಆಯ್ಕೆ ಮಾಡ್ಕೋನು ಈಗ ಈ ಜಮೀನ್ ಆಯ್ಕೆ ಮಾಡೋಣ ಏನ್ ಮಾಡ್ರಿ ಮೊದಲು ಮಡಿಕೆ ಹೊಡೆದ ಹರಗ್ರೆ ಮಡಿಕೆ ಹೊಡೆದ ಹರಗಿ ರೋಟರ್ ಹೊಡೆದ ಅಂದ್ರೆ ಪೂರ್ಣ ಮೆತ್ತಗ್ ಮಾಡೋದು ಜಮೀನ್ ಅಂದ್ರ ಪೂರ್ಣ ಮೆತ್ತಗಾಗಿರ್ಬೇಕು ಅಂದ್ರೆ ಬಿಡಿಸಿರ್ಬೇಕ ಏನ ಹೆಂಟಿಗಳು ಅದು ಬರ್ತಲ್ಲ ಎಲ್ಲ ಹೊಡೆದ ಸೂಕ್ಷ್ಮ ಮಾಡ್ರಿ ಅಂದ್ರೆ ಪೂರ್ಣ ಉದುರ ಉದುರ ಆಗಿರ್ಬೇಕು ಮಣ್ಣು ಆ ತರ ಆಗನ ಏನ್ ಮಾಡೋದಪ್ಪ ಅಂದ್ರೆ ಅಲ್ಲಿ 3 ಮೀಟರ್ ಉದ್ದ 1 ಮೀಟರ್ ಅಗಲ ಮತ್ತೆ 15 ಸೆಂಟಿಮೀಟರ್ ಎತ್ತರಿಗೆ ನಮ್ಮ ಮಡಿ ತಯಾರಿಸ್ಕೋದು ಈ ಪದ್ಧತಿಯಾಗ ನಾವು ಮಡಿ ತಯಾರಿಸ್ಕೊಂಡಿ ಅಂತ ತಿಳ್ಕೊರಿ ಅಂದ್ರೆ ಏನಾಗ್ತೈತಿಪ್ಪ ಅಂದ್ರೆ ಬಿದ್ದಂತಹ ಮಳೆ ನೀರು ಅಥವಾ ನಾವ್ ಏನ್ ನೀರು ಕೊಡ್ತೇವಲ್ಲ ಅಂದ್ರೆ ಡ್ರೈನೇಜ್ ಅಲ್ಲಿ ಆರ್ಕೆ ಕಂಡೀಷನ್ ಚಲೋ ಇರ್ತೈತಿ ಮಳೆ ಜಾಸ್ತಿ ಆದ್ರೂ ಬಿ ಜಲ್ದಿ ವಾಪಸ ಕಂಡೀಷನ್ ಸಿಗ್ತೈತಿ ಅಂದ್ರೆ ಆರ್ಕೆ ಸಿಗ್ತೈತಿ ಹಿಂಗಾಗಿ ಅಲ್ಲಿ ಸಸಿ ಸಾಯುವ ಸಮಸ್ಯೆ ಅತಿ ಕಡಿಮೆ ಆಗ್ತೈತಿ ಡಂಪಿಂಗ್ ಆಫ್ ದ ಪ್ರಾದುರ್ಭಾವ ಕಡಿಮೆ ಆಗ್ತೈತಿ ಪ್ಯೂಜರಿಯಂ ಮತ್ತು ಪೈಟೋಪ್ತೋರಾದ ರೋಗದ ಪ್ರಾದುರ್ಭಾವ ಕಡಿಮೆ ಆಗ್ತೈತಿ ಹಿಂಗಾಗಿ ಈ ಪದ್ಧತಿಯಾಗ ನಾವು ಅಗೆ ಬೆಳೆದು ಬಹಳ ಉತ್ತಮ ಐತಿ ಮತ್ತೆ ಈಗ ಈ ಬೀಜ ಈ ಮಡಿ ತಯಾರಿಸ್ಕೊಂಡನ ಅದರ ಮೇಕ್ ಅದರ ಮೇಲ್ಗಡೆ ಏನ್ ಮಾಡೋಣ ಸಿಓಸಿ 30 ಗ್ರಾಮ್ ಅಂದ್ರ ಬ್ಲೂ ಕಾಪರ್ 30 ಗ್ರಾಮ್ ಹಾಕೋರಿ ಪಂಚಮ್ ಗೋಲ್ಡ್ 100 ಗ್ರಾಮ್ ಹಾಕೋರಿ ಮತ್ತೆ ಮೆಟಾರೈಜಿಯಂ ಪೌಡರ್ 1 30 ಗ್ರಾಮ್ ಪ್ಲಸ್ ಅದರ ಜೊತೆಗೆ ಸಿಂಗಲ್ ಸೂಪರ್ ಫಾಸ್ಫೇಟ್ 1 ಕೆಜಿ ಮತ್ತೆ ತಿಪ್ಪೆ ಗೊಬ್ಬರ ಒಂದು 10-12 ಕೆಜಿ ಆ ಮಡಿ ಮೇಕ ನಾವು ಉದುರಿಸ್ಕೋಬೇಕು ಪೂರ್ಣ ಏನ್ ಒಂದು ಬೋಧ ತಯಾರಿಸ್ಕೋತೇವಲ್ಲ ಅಂದ್ರೆ ಆ ಬೋಧಿನ ಮೇಕ ನಾವು ಇದು ಉದುರಿಸ್ಕೋದು ಈ ಪ್ರಮಾಣದಾಗ ಉದುರಿಸಿ ಸ್ವಲ್ಪ ಸಂಖ್ಯೆ ತಗೊಂಡ ಸ್ವಲ್ಪ ಕೆದರಾಡದ ಅಲ್ಲಿ ಅಂದ್ರೆ ಜಾಸ್ತಿ ಡೆಪ್ತ್ ಬೇಡ ಮೇಲೆ ಇರ್ಲಿ ಇದ್ರದ ಪ್ರಮಾಣ ಸ್ವಲ್ಪ ಸಂಖ್ಯೆಲೆ ಕೂಡಿಸಿ ಪ್ಲೇನ್ ಹೊಡೆದ
ಆಮೇಲೆ ನಾವ್ ಏನ್ ಬೀಜ ಊರ್ತೇವಲ್ಲ ಬೀಜ ಬೀಜಗಳು ಏನ್ ಹಚ್ಚುತ್ತೇವಲ್ಲ ಸಾಲಿನಿಂದ ಸಾಲಿಗೆ ಮೂರಿಂದ ನಾಲ್ಕು ಇಂಚ್ ಇರ್ಲಿ ಸಾಧ್ಯದಷ್ಟು ನಾಲ್ಕು ಇಂಚ್ ಇಡ್ರಿ ಮತ್ತೆ ಬೀಜದಿಂದ ಬೀಜ ಏನ್ ಹಚ್ಚುತ್ತೇವಲ್ಲ ಒಂದ್ ಇಂಚ್ ಅಂತರ ಇಟ್ಟು ನೀವು ಬೀಜ ಹಚ್ಕೋತೀವ್ರಿ ಮತ್ತೆ ಬೀಜ ಹಚ್ಚಾಗ ಏನ್ ಮಾಡ್ರಿ ಜಾಸ್ತಿ ಗುಮ್ಮಿಗೆ ಬೇಡ ಅಂದ್ರೆ ಒಂದ್ ಇಂಚ್ ತನಕ ಡೆಪ್ತಿಗೆ ಹಚ್ಚಲಕ್ ಹೋಗ್ಬೇಡ್ರಿ ಎಷ್ಟು ಆಳವಾಗಿ ಹೆಚ್ಚಿತ್ತೀರಿ ಅಷ್ಟು ನಿಮ್ದು ಮೊಳಕೆ ಒಡೆದು ಬರೋ ಪ್ರಮಾಣ ಕಡಿಮೆ ಆಗ್ತೈತಿ. ಆದ ಕಾರಣ ಏನ ನೀವು ಈಗ ಹಾಗೆ ಅಂದ್ರ ಬೀಜ ಓರ್ತಿರ್ತಿರ್ಲ ಅಲ್ಲಿ ಕೇವಲ ಅರ್ಧ ಇಂಚಿಗೆ ಬೀಜ ಹಾಕೋತೀವ್ರಿ ಅಂದ್ರ ಜಾಸ್ತಿ ಆಳವಾಗಿ ಬೇಡ. ಅಷ್ಟು ಮಾಡೋ ಒಂದು ಪೂರ್ಣ ಗೆರೆ ಹೊಡಿದು ಅರ್ಧ ಬೀಜ ಇಟ್ಕೋತೋಗೋದು ಆಮೇಲೆ ಅದು ಮಣ್ಣು ಮತ್ತೆ ಸಾಫ್ ಮಾಡೋದು. ಈ ತರ ನೀವು ಹಚ್ಕೋತೋತಿರ್ಲ ಹಚ್ಕೋತ ಹೋಗಾನ ಹಚ್ಕೋತೋರಿ ಅದ್ರ ಮ್ಯಾಗ ಪೋರೇಟ್ ಹಾಕೋರಿ ಅಂದ್ರ ಆ ಬೋದಿನ ಮ್ಯಾಗ ಬೀಜ ಎಲ್ಲ ಹಚ್ಚೋದಾಗನ ಪೋರೇಟ್ ಡಸ್ಟ್ ಮಾಡ್ಕೋರಿ. ಪೋರೇಟ್ ನೀವು ಹಾಕೊಂಡ್ರ ಅಂದ್ರ ಮೆಣಸಿನ ಇವು ಏನಾಗ್ತಪ್ಪ ಅಂದ್ರೆ ಇರ್ಬಿ ಏನೋ ಬೀಜ ಆಗಿದೆ ಅಂತ ತಿಳ್ಕೊರಿ ಇರ್ಬಿ ಜಾಸ್ತಿ ಬರ್ತಾವ ಇರ್ಬಿ ಬಂದ್ ಅಂತ ತಿಳ್ಕೊರಿ ಅಂದ್ರೆ ಕೆದ್ರಿ ಬೀಜ ಒಯ್ತಿರ್ತಾವ ಹಿಂಗಾಗಿ ನಮಗ ಸಸ್ಯ ಸಂಖ್ಯೆ ಕಡಿಮೆ ಆಗ್ತೈತಿ. ಅಲ್ಲಿ ಇರ್ಬಿ ಬರ್ಲಾರ್ದಂಗ ಪೋರೇಟ್ ನಾವು ಹಾಕೋಬೇಕಾಗ್ತೈತಿ. ಪೋರೇಟ್ ಹಾಕಿದ ನಂತರ ಏನ್ ಮಾಡ್ರಿ ನಿಮ್ಮಲ್ಲಿ ಭತ್ತದ ಹುಲ್ಲು ಸಿಕ್ತಂತ ತಿಳ್ಕೊರಿ ಆ ಬೋದಿನ ಮ್ಯಾಗ ಭತ್ತದ ಹುಲ್ಲು ಹಾಕೋರಿ ಅಥವಾ ಯಾವಾದ್ರೆ ಕಸ ಸಿಕ್ಕ್ರೆ ಆ ಕಸಾನು ಅದ್ರ ಮ್ಯಾಗ ಹಾಕೋಬಹುದು ಅಥವಾ ಚೀಲದ ತಟ್ಟ ಇರ್ತಾವಲ್ಲ ಚೀಲದ ತಟ್ಟ ಕೂಡ ಅದ್ರ ಮ್ಯಾಗ ಹಾಕೋಬಹುದು. ಯಾಕಂದ್ರೆ ಅದು ತಂಪಿಡಬೇಕಾಗ್ತೈತಿ ಮಡಿಯ ಸ್ವಲ್ಪ ತಂಪಿಡಿತ ಅಂತ ತಿಳ್ಕೊರಿ ಅಂದ್ರೆ ಮೊಳಕೆ ಹೊಡೆದು ಬರೋದು ಪ್ರಾದುರ್ಭಾವ ಇನ್ನೂ ಜಾಸ್ತಿ ಆಗ್ತೈತಿ. ಹಿಂಗಾಗಿ ನಾವು ತಟ್ಟ ಹಾಕ ಕಸ ಕಡ್ಡಿ ಅಥವಾ ತಟ್ಟ ಹಾಕಿದ್ದೀವಿ ಅಂತ ತಿಳ್ಕೊರಿ ದಿನ ತಪ್ಪಸ್ಲಾರ್ದ ದಿನ ಒಂದೊಂದು ಮಡಿ ಹೊಡಿಯ ಅಂದ್ರ ದಿನ ಒಂದ್ ಟೈಮ್ ಜಾರಿಯಲ್ಲಿ ನೀರ್ ಕೊಡೋದು ಅಂದ್ರೆ ಜಾರಿ ಏನಿರ್ತಾವಲ್ಲ ಅದ್ರಲ್ಲಿ ಆ ಬೋದಿನ ಮ್ಯಾಗ ದಿನ ನೀರ್ ಕೊಡೋದು ತಪ್ಪಸ್ಲಾರ್ದ ದಿನ ಒಂದೊಂದ್ ಟೈಮ್. ಈ ತರ ನಾವು ಕೊಡೋದ್ರಿಂದ ಏಳೆಂಟು ದಿನದಾಗ ಮೊಳಕೆ ಹೊಡೆದು ಬರ್ಲಕ್ ಚಾಲು ಆಗ್ತಾವ. ಯಾವಾಗ ಮೊಳಕೆ ಹೊಡೆದು ಬರ್ಲಕ್ ಚಾಲು ಆಗ್ತಾವಲ್ಲ ಅವಾಗ ಅಲ್ಲಿ ಹಾಕಿದಂತಹ ನೀವು ಭತ್ತದ ಹೊಟ್ಟಿರ್ಲಿ ಅಥವಾ ಯಾವಾದ್ರೂ ಕಸದ ಹೊಟ್ಟ ಹಾಕಿದ್ರು ಅಥವಾ ಚೀಲದ ತಟ್ಟ ಹಾಕಿರ್ತಿಲ್ಲ ಅದು ತಕ್ಕೋಬೇಕಾಗೈತಿ. ತಕ್ಕೊಂದ್ರೆ ಅಂದ್ರೆ ಮೊಳಕೆ ಚಂದ ಒಳ್ಳೆ ಹೊಡೆದು ಬರ್ಲಕ್ ಚಾಲು ಆಗ್ತಾವ. ನಂತರ ಎಂಟತ್ ದಿನಾಗನ ಏನ್ ಮಾಡ್ರಿ ಏನ ಹಾಗೆ ಒಂದ್ ಎರಡ್ ಮೂರ್ ಇಂಚು ಹೊಡೆದು ಬರ್ತಾವಲ್ಲ ಅಂದ್ರೆ ಅಲ್ಲಿ ತ್ರಿಪ್ಸಿನ ಪ್ರಾದುರ್ಭಾವ ಜಾಸ್ತಿ ಆಗ್ತಿರ್ತೈತಿ. ಅವಾಗ ನೀವು ಅಲ್ಲಿ ಒಂದ್ ಎಕ್ಟ್ರಾ ಪ್ಲಸ್ M45 ಒಂದು ಸಿಂಪರ್ನೆ ತಕ್ಕೋರಿ. ಮತ್ತೊಂದ್ ಹತ್ತು ದಿನ ಬಿಟ್ಟು ರಿಜೆಂಟ್ ಮತ್ತೆ ರೋಡೋಮಿನ್ ಒಂದು ಸಿಂಪರ್ನೆ ತಕ್ಕೋರಿ. ಈ ತರ ನೀವು ವ್ಯವಸ್ಥಾಪನೆ ಮಾಡಿದ್ರಲ್ಲ ಅಂದ್ರೆ ಸಸಿ ಮಡಿನಾಗ ಇದ್ದಂತಹ ಸಸಿಗಳು ರೋಗ ಮುಕ್ತವಾಗಿರ್ತಾವ. ನೀವು ಮುಂದೆ ಯಾವ ಪ್ಲಾಟ್ ನಾಗ ಹಚ್ಚಿತಿರ್ಲ ಅಂದ್ರೆ ಅಲ್ಲಿ ಪಟ್ನ ರೋಗಿಗೆ ತೊತ್ತಾಗುವುದಿಲ್ಲ ಪ್ಲಾಟ್ ಬಹಳ ಹೆಲ್ದಿ ಬರ್ತೈತಿ. ಮತ್ತೆ ಈ ಪದ್ಧತಿಯಾಗ ಎಕರೆಕ್ ಈಗ ನಾವು ಎಷ್ಟು ಮಡಿ ಅಂದ್ರೆ ಇವು ಮಡಿ ಎಷ್ಟು ತಯಾರಿಸ್ಕೋಬೇಕಲ್ಲ ಅದ್ರ ಕಡೆ ಲಕ್ಷ ಬಿಡೋಣ. ಈಗ ಒಂದ್ ಹೆಕ್ಟರ್ ನಾಗ ನೀವು ತಯಾರಿಸಂಗಿದ್ರೆ ಇಂತ ಮಿನಿಮಮ್ 15 ಮಡಿ ಉಳ್ಬೇಕ. ಅದ ನೀವು ಎಕರೆಕ್ ತಯಾರಿಸ್ಕೊಂಗಿದ್ರ ಮಿನಿಮಮ್ ಒಂದ್ 6 ಮಡಿರೆ ಈ ತರ ನಾವು ತಯಾರಿಸ್ಕೋಬೇಕ. ಅಂದ್ರ ಇದು ನಮಗ ಸುಟೇಬಲ್ ಆಗ್ತೈತಿ. ಅಂದ್ರ ಕಡಿಮೆ ಬೆಟ್ ಮಾಡ್ಕೊಂಡೇವ್ ಅಂತ ತಿಳ್ಕೊರಿ ಅಂದ್ರ ನಮಗ ನಾಳೆ ಅಗೆ ಸಂಖ್ಯೆ ಕಡಿಮೆ ಬೀಳ್ತೈತಿ. ಆದ ಕಾರಣ ಹೆಕ್ಟರ್ಕ 15 ಮಡಿಗಳು ತಯಾರಿಸ್ಕೋರಿ. ಎಕರೆ ಇದ್ರ 6 ಮಡಿಗಳು ಈ ಪದ್ಧತಿ ತಯಾರಿಸ್ಕೊಂಡ ನೀವು ಅಗೆ ರೆಡಿ ಮಾಡ್ಕೋರಿ. ನಿಮ್ಗ ಉತ್ತಮವಾಗಿ ಅಗಿದ ಮೊಳಕೆ ಚಲೋ ಬರ್ತೈತಿ, ಅಗಿ ಸದೃಢವಾಗಿ ಬರುತ್ತಾ, ಅಗಿ ರೋಗ ಮುಕ್ತವಾಗಿರ್ತಾವ. ಮತ್ತೆ ಇದು ಏನ ನಾವು ಈಗ ಮಾಡ್ತೇವಲ್ಲ ಅಂದ್ರ ಮಿನಿಮಮ್ ಎಕರೆಕ್ ಎಷ್ಟು ಬೀಜ ಆತಪ್ಪ ಅಂದ್ರ ಎಕರೆಕ್ 10 ಪ್ಯಾಕೆಟ್ ರಗಡೆ ಐತಿ ನಮಗ. ಅಂದ್ರ 10 ಗ್ರಾಮಿನ 10 ಪ್ಯಾಕೆಟ್ ರಗಡೆ ಐತಿ ಅಂದ್ರ ಎಕರೆಕ್ ಒಂದ್ 10,000 ಆಗಿತ್ತ ಅಂದ್ರ ಒಂದ್ 10,000 ಆಗಿತ್ತಕ್ಕ ಆಗುತ್ತಾ. ಒಂದ್ 10 ಪ್ಯಾಕೆಟ್ ಆಗಿದೆ ಅಂದ್ರ ನಮ್ಗ ಒಂದ್ 13,000 ಅಗಿ ಸಿಗ್ತಾವ. ಅಂದ್ರ ಜಾಸ್ತಿ ಕಮ್ಮಿ 100% ಅಂತೂ ಮೊಳಕೆ ಹೊಡೆಯಲ್ಲ. ಫೇಲ್ ಆಗದ್ರೂ ನಮ್ಗೆ 10,000 ಅಗಿ ಸಿಕ್ಕೇ ಸಿಗ್ತಾವ. ಆದ ಕಾರಣ ಈ ಪದ್ಧತಿಯಾಗ ನಾ ಸರಿಯಾಗಿ ವ್ಯವಸ್ಥಾಪನೆ ಮಾಡ್ರಿ, ಉತ್ತಮವಾಗಿ ಸಸಿ ಅಂದ್ರ ಆರೋಗ್ಯವಾದ ಸಸಿ ರೆಡಿ ಮಾಡ್ಕೋರಿ. ಮುಂದ ಏನ ನಿಮ್ ಪ್ಲಾಟ್ ನಾಗ ಹಚ್ಚಿತ್ತಿರ್ಲ ಅಲ್ಲಿ ಇದ್ರದ ರಿಸಲ್ಟ್ ನಿಮ್ಗೆ ನೋಡ್ಲಾಕ ಸಿಗ್ತೈತಿ. ಮತ್ತೆ ಇನ್ನೂ ಒಂದು ಸಸಿ ಮಾಡಿದಾಗ ಅಗಿ ಕೊಳಿತಿರ್ತಾವ ಅಂದ್ರ ಡಂಪಿಂಗ್ ಆಫ್ ಪ್ರಾದುರ್ಭಾವ ಬಂದೆ ಅಗಿ ಸಾಯ್ತಿರ್ತಾವ ಅಥವಾ ಫ್ಯೂಚರ್ ಇಮ್ಯುನಿಟಿ ಆಗಿಯೋ ಅಗಿ ಸಾಯ್ತಿರ್ತಾವ. ಅಲ್ಲಿ ಏನ್ ಮಾಡ್ರಿ ಜೇರ್ಗರ್ತ ಅಗಿ ಸಾಯಿಲ್ಲ ಆತರ ರೋಡೋಮಿಲ್ ಪ್ರತಿ ಲೀಟರ್ಗೆ 2.5 ಗ್ರಾಂ ಹಾಕಿ ನೀವು ಡ್ರೆಂಚಿಂಗ್ ಮಾಡ್ಕೋರಿ. ಡ್ರೆಂಚಿಂಗ್ ಮಾಡೋದ್ರಿಂದ ಈ ರೋಗದ ಪ್ರಾದುರ್ಭಾವ ಕಡಿಮೆ ಆಗ್ತೈತಿ. ರೋಡೋಮಿಲ್ ಹಾಕೋಬಹುದು ಅಥವಾ ಸಿಒಸಿ ಹಾಕೋಬಹುದು ಅಥವಾ ಸಾಪ್ ಮೂರನೇಗೆ ಬೇಕಾದಂತಹ ನೀವು ಪೆಸ್ಟಿಸೈಡ್ ತಗೊಂಡ ಡ್ರೆಂಚಿಂಗ್ ಮಾಡಿದ್ರೆ ಈ ರೋಗದ ಪ್ರಾದುರ್ಭಾವ ಕಡಿಮೆ ಆಗ್ತೈತಿ. ಇಷ್ಟು ಹೇಳಿ ನಾ ಇವತ್ತು ಈ ವಿಡಿಯೋ ಮುಗಿಸ್ತೀನಿ. ಎಷ್ಟು ಮಂದಿ ವಿಡಿಯೋ ನೋಡತ್ತಿಲ್ಲ ಆದಷ್ಟು ಎಲ್ಲ ರೈತರಿಗೆ ಶೇರ್ ಮಾಡ್ರಿ ಮತ್ತೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತೆ ಮುಂದಿನ ವಿಡಿಯೋನೇ ಭೇಟಿಯಾಗೋಣ. ನಮಸ್ಕಾರ.